ಕೋಲಾರ ಜಿಲ್ಲೆಯಲ್ಲಿ ಚುನಾವಣಾ ಕಾವು ಜೋರಾಗಿಯೇ ಇರತೊಡಗಿದೆ. ಸದ್ಯ ಈ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ಹೆಚ್ಚಾಗಿದೆ. ಅಂದಹಾಗೆ ಬೇರೆ ಪಕ್ಷದ ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದು ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೋಲಾರ ಜಿಲ್ಲೆಯಲ್ಲಿ ಚುನಾವಣಾ ಕಣ ರಂಗೇರುತ್ತಿದ್ದಂತೆ ಪಕ್ಷಾಂತರ ಪರ್ವ ಕೂಡ ಜೋರಾಗಿ ನಡೀತಾ ಇದೆ. ಸದ್ಯ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಹಿರಿಯ ಮುಖಂಡರು ತಮ್ಮ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪ್ರಮುಖ ಅಭ್ಯರ್ಥಿ ಆಕಾಂಕ್ಷಿ ಕೆವೈ ನಂಜೇಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಈ ಬಾರಿ ಶತಾಯಗತಾಯ ಜೆಡಿಎಸ್ ಶಾಸಕ ಮಂಜುನಾಥ್ ಗೌಡರನ್ನು ಸೋಲಿಸಲು ಪಣ ತೊಟ್ಟಿರುವ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿ ಕೆವೈ ನಂಜೇಗೌಡ ಗೆಲ್ಲಲು ಹರಸಾಹಸ ಪಡಿತಾ ಇದ್ದಾರೆ. ಇದರ ನಡುವೆಯೇ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಶ್ರೀನಿವಾಸ್ ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೆವೈ ನಂಜೇಗೌಡ, ಹಾಲಿ ಶಾಸಕ ಮಂಜುನಾಥ್ ಗೌಡ ಹೊರಗಿನವರು, ಕಳೆದ ಬಾರಿ ಗೆದ್ದು ಹೋದ ಮೇಲೆ ಕ್ಷೇತ್ರವನ್ನು ಕಡೆಗಣಿಸಿ ಬೆಂಗಳೂರು ಬಿಟ್ಟು ಕ್ಷೇತ್ರದ ಕಡೆ ಗಮನ ಕೊಡಲಿಲ್ಲ. ಈ ಬಾರಿ ಅಂಥ ತಪ್ಪುಗಳಿಗೆ ಅವಕಾಶ ನೀಡದೆ ಸ್ಥಳೀಯರು ಗೆಲ್ಲಿಸಿ ಅಂತ ಕ್ಷೇತ್ರದ ಜನರನ್ನು ಮನವಿಯನ್ನು ಮಾಡಿದರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಎಲ್ಲ ಸಮುದಾಯದವರನ್ನು ಒಟ್ಟಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬಡವರ ಪರ ಅನೇಕ ಕಾರ್ಯಕ್ರಮಗಳನ್ನು ತಂದು ಜನಪರ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯ ಕೈ ಬಲಪಡಿಸಿ ನನ್ನನ್ನು ಗೆಲ್ಲಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅಂತ ತಿಳಿಸಿದರು. ಇನ್ನು ಕಾಂಗ್ರೆಸ್ ಸೇರ್ಪಡೆಗೊಂಡ ಮುಖಂಡ ಆನಂದ್ ಮಾತನಾಡಿ, ಮಾಲೂರು ತಾಲೂಕಿನಲ್ಲಿ ಜೆಡಿಎಸ್ ಶಾಸಕರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಸಂಸದ ಕೆಎಚ್ ಮುನಿಯಪ್ಪ ತಾಲೂಕಿಗೆ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಈ ಯೋಜನೆಗಳನ್ನು ಶಾಸಕರು ತಮ್ಮ ಸಾಧನೆ ಎಂದು ಹೇಳಿಕೊಳ್ತಿದ್ದಾರೆ. ಗ್ರಾಮಗಳಿಗೆ ಸರಿಯಾದ ರಸ್ತೆಗಳಿಲ್ಲ, ಇದುವರೆಗೂ ಬಡವರಿಗೆ ಒಂದು ಮನೆ ಕೂಡ ಕಟ್ಟಿಸಿಕೊಡಲಾಗದ ಶಾಸಕರ ಸಾಧನೆ ಏನು ಅಂತ ಪ್ರಶ್ನಿಸಿದರು. ಈಗ ಮತ್ತೆ ಚುನಾವಣೆ ಸಮಯದಲ್ಲಿ ಕ್ಷೇತ್ರದ ಜನರ ಬಳಿ ಬರ್ತಾ ಇದ್ದಾರೆ. ಈ ಬಾರಿ ಶಾಸಕರಿಗೆ ಸರಿಯಾದ ಪಾಠ ಕಲಿಸಿ ಅಂತ ತಿಳಿಸಿದರು. ಈಗ ಕಳೆದ 15 ವರ್ಷಗಳಿಂದ ತಾಲೂಕಲ್ಲಿ ಶಾಸಕರು ಇದ್ದರೂ ಇಲ್ಲದಂಗೆ ಹೊರಗಡೆಯಿಂದ ಬಂದಂಥವರು ಸ್ಥಳೀಯವಾಗಿ ಒಂದು ಮನೆ ಕಟ್ಕೊಳ್ಳೋಕ್ಕೂ ಒಂದು ವಿಫಲ ಆಗಿದ್ದಾರೆ. ಇಲ್ಲೇ ಇರ್ತೀವಿ, ನಮ್ಮ ಕಷ್ಟಗಳು ಸುಖಗಳು ನೋಡ್ಕೊತೀವಿ ಅಂದರು. MLA ನಮಗೆ ಹುಡುಕಕ್ಕೆ ಒಬ್ಬನ ರಾಜಾಜಿನಗರದಲ್ಲಿ ಹುಡುಕಬೇಕಿತ್ತು, ಇನ್ನೊಬ್ಬನ ಹೊಸಕೋಟೆಯಲ್ಲಿ ಹುಡುಕಬೇಕಿತ್ತು. ಸೊ ನಮಗೆ ನೀಟಾಗಿ ಸಿಗ್ತಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರ ಕರ್ತವ್ಯಗಳಾದಂಥ ತಾಲೂಕಿನ ಅಭಿವೃದ್ಧಿ, ತಾಲೂಕಿನ ಅಭಿವೃದ್ಧಿ, ರೈತರ ಅಭಿವೃದ್ಧಿಗಳಿರ್ಬೋದು. APMC ಮಾರ್ಕೆಟ್ ಹಿಂಗೋ ಹೋಗ್ಬಿಡುತ್ತೆ, ಇವತ್ತು JDS ಬಂದರೆ ರೈತರ ಮಕ್ಕಳು ಅಂದ್ಕೊಂಡಿದ್ವಿ, ಆದರೆ ರೈತರಿಗೆ ಯಾವುದೇ ರೀತಿ ಉಪಯೋಗಗಳಾಗ್ತಿಲ್ಲ. ಕಷ್ಟದಲ್ಲೂ ಮುಂದುವರಿದಿರುವಂಥ ರೈತರ ಒಂದು ವರ್ಗನೇ ಇರುವಂಥ ತಾಲೂಕಲ್ಲಿ ರೈತರಿಗಾಗಿ ಏನೂ ಮಾಡ್ತಿಲ್ಲ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಂಜೇಗೌಡರ ಅಭಿವೃದ್ಧಿಶೀಲ ಅವ್ರ ಮುಂದಾಲೋಚನೆಗಳೇನಿದೆ ಅದಕ್ಕಾಗಿ ನಾವು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಂಡಿದ್ವಿ. ಕಾಂಗ್ರೆಸ್ನ ಗೆಲ್ಲಿಸಿ ಇಡೀ ತಾಲೂಕಿನ ಒಂದು ಚಿತ್ರವನ್ನು ಬದಲಾಗಿಸಿ ಬೆಳವಣಿಗೆ ಮಾಡಬೇಕಂತ ನಾವು ಉದ್ದೇಶಿಸಿದ್ವಿ, ಅದಕ್ಕಾಗಿ ಸೇರ್ಕೊಂಡಿದ್ವಿ. ಈಗ ಬೆಟ್ಟಪ್ಪ, ಜನತಾ ಟಿವಿ, ಕೋಲಾರ.